8147500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ, ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು. ಇಂತ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು. ನಮಸ್ಕಾರ. ಚುನಾವಣಾ ರಾಜಕೀಯಕ್ಕೆ ಸೋನಿಯಾ ಗುಡ್ ಬೈ. ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಕಾಂಗ್ರೆಸ್ ಅಧಿನಾಯಕಿ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಸುಷ್ಮಾ ಸ್ವರಾಜ್ ಅವರ ವಿರುದ್ಧ ದಿಗ್ವಿಜಯವನ್ನು ದಾಖಲಿಸಿದ್ರು. ಕರ್ನಾಟಕ ಅವರ ಪಾಲಿಗೆ ಅದೃಷ್ಟದ ಕಣ. ಈ ಹಿಂದೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಅವರು ಸ್ಪರ್ಧಿಸಿ ಗೆದ್ದಿದ್ರು, ತಮ್ಮ ವರ್ಚಸ್ಸನ್ನು ಕೂಡ ಬದಲಾಯಿಸಿದ್ರು, ಕಾಂಗ್ರೆಸ್ನ ವರ್ಚಸ್ಸನ್ನು ಕೂಡ ಬದಲಾಯಿಸಿದ್ರು. ಕರ್ನಾಟಕ ಅದೃಷ್ಟದ ಕಣ. ಇದೀಗ ಸೋನಿಯಾ ಗಾಂಧಿ ಅವರು ಮತ್ತೆ ಕರ್ನಾಟಕದ ಮೂಲಕವೇ ಸ್ಪರ್ಧಿಸೋಕೆ ಸಜ್ಜಾಗಿದ್ದಾರೆ, ಆದರೆ ಅದು ರಾಜ್ಯಸಭೆಗೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ನಾಯಕರುಗಳಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು, ಹಾಗೆ ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿಯವರನ್ನು ಮನವಿ ಮಾಡಿಕೊಂಡಿದ್ದಾರೆ, ರಾಜ್ಯಸಭೆಗೆ ಪ್ರವೇಶ ಕೊಡಬೇಕು, ನೀವು ಕರ್ನಾಟಕದಿಂದ ಸ್ಪರ್ಧಿಸಬೇಕು ಅಂತ. ಯಾವಾಗ, ಏನು, ಎತ್ತ? ಎಸ್, ಮುಂದಿನ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಇದರಲ್ಲಿ ಈಗಾಗಲೇ 3 ಕಾಂಗ್ರೆಸ್ನ ಮತ್ತು 1 BJPಯ ಸದಸ್ಯರಿದ್ದಾರೆ. ಒಂದು JC ಚಂದ್ರಶೇಖರ್, ಇನ್ನೊಂದು ಸೈಯದ್ ನಾಸಿರ್ ಹುಸೇನ್, ಹಾಗೆ ಡಾಕ್ಟರ್ ಎಲ್ ಹನುಮಂತಯ್ಯ, ಈ 3 ಕಾಂಗ್ರೆಸ್ನಿಂದ ಇದ್ದರೆ BJPಯಿಂದ ರಾಜೀವ್ ಚಂದ್ರಶೇಖರ್ ಇದ್ದಾರೆ ರಾಜ್ಯಸಭೆ ಸದಸ್ಯರಾಗಿ. ಇವರುಗಳ ಅವಧಿ ಮುಂದಿನ ವರ್ಷದ ಏಪ್ರಿಲ್ಗೆ ಅಂತ್ಯವಾಗುತ್ತೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಲೆಕ್ಕಾಚಾರ, ಎಐಸಿಸಿಯ ಸಂಚಾಲಕರಾಗಿರುವಂತಹ ಸೈಯದ್ ನಾಸಿರ್ ಹುಸೇನ್ ಅವರನ್ನು ಮತ್ತೆ ಉಳಿಸ್ಕೋಬೇಕು ರಾಜ್ಯಸಭೆಗೆ. ಇನ್ನು ಉಳಿದಿರುವಂಥ 2 ಸ್ಥಾನದಲ್ಲಿ 1 ಸ್ಥಾನಕ್ಕೆ ಸೋನಿಯಾ ಗಾಂಧಿ ಅವರು ಬರಬೇಕು, ಮತ್ತೊಂದು ಸ್ಥಾನಕ್ಕೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ವಕ್ತಾರೆ ಆಗಿರುವಂಥ ಸುಪ್ರಿಯಾ ಶ್ರೀನೇಟ್ ಅವರು ಸ್ಪರ್ಧಿಸಬೇಕು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಚುನಾವಣಾ ರಾಜಕೀಯಕ್ಕೆ ಅಧಿಕೃತವಾಗಿ ಸೋನಿಯಾ ಗಾಂಧಿ ಅವರು ಗುಡ್ ಬೈಯನ್ನು ಹೇಳಿ ರಾಜ್ಯಸಭೆಯನ್ನು ಪ್ರವೇಶಿಸಬೇಕು. ರಾಜ್ಯಸಭೆಯಲ್ಲಿ ಪ್ರವೇಶಿಸಿ ರಾಜ್ಯಸಭೆ ಸದಸ್ಯರಾಗಿತ್ತುಕೊಂಡು ಕಾಂಗ್ರೆಸ್ಗೆ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರ. ಯಾಕೆಂದರೆ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಸ್ಪರ್ಧಿಸೋ ಸಂದರ್ಭ ಮತ್ತು ಲೋಕಸಭಾ ಚುನಾವಣೆ ಸಂದರ್ಭ ಎರಡೂ ಅಕ್ಕಪಕ್ಕದಲ್ಲೇ ಬರುತ್ತೆ ಹೆಚ್ಚು ಕಡಿಮೆ. ಹೀಗಾಗಿ ಯಾಕೆಂದರೆ ಇದು ಮುಂದಿನ ವರ್ಷದ ಏಪ್ರಿಲ್ಗೆ ಅಂದರೆ ಮೇಗೆಲ್ಲ ಲೋಕಸಭೆ ಚುನಾವಣೆ ಇರುತ್ತೆ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಕೂಡ ಮತ್ತಷ್ಟು ಲೈಮ್ ಲೈಟ್ನಲ್ಲಿ ಇರಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಇವೆಲ್ಲವನ್ನು ನೋಡಿದ್ರೆ ಲೋಕಸಭೆಯಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಅದೃಷ್ಟವನ್ನು ತಂದುಕೊಟ್ಟಿದ್ದಂತಹ ಕರ್ನಾಟಕ, ಇದೀಗ ರಾಜ್ಯಸಭೆಯಲ್ಲಿ ಕೂಡ ಹೊಸ ವೇದಿಕೆಯನ್ನು ಕಲ್ಪಿಸೋ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ತಾ ಇದೆ. ವೀಕ್ಷಕರೇ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ.